ಉತ್ತರ ಪ್ರದೇಶ ಅಲ್ಲೇನೋ ರೈತರು ಧರಣ ಮಾಡ್ತಾ ಇದ್ರು, ವಾಪಸ್ ಬಂದಿದ್ದಾರೆ. ಇದ್ರ ಹೋಗಿ ರ್ಯಾಲಿ ಅಡ್ರೆಸ್ ಮಾಡ್ತಿದ್ರಲ್ಲ, ಪಂಜಾಬ್ ಹೋಯ್ತಾ ಇದ್ರು. ಇವತ್ತು ಪಂಜಾಬ್ ನ ರ್ಯಾಲಿ ಅಡ್ರೆಸ್ ಮಾಡಕ್ ಹೋದ್ರೆ ಅದು ಈ ಗೈಡ್ ಲೈನ್ಸ್ ನ ಒಳಗಡೆ ಬರ್ತದ? ನರೇಂದ್ರ ಮೋದಿ ಅವರು ರ್ಯಾಲಿ ಅಡ್ರೆಸ್ ಮಾಡೋದು, ನರೇಂದ್ರ ಮೋದಿ ಅವರಿಗೆ ಬೇರೆ ಕಾನೂನು ಇದೆಯಾ? ಅವರಿಗೆ ಒಂದು ಕಾನೂನು ಇದೆಯಾ? 144 ಎಲ್ರಿಗೂ ಅಪ್ಲೈ ಆಗುತ್ತ ಅಲ್ವಾ? ಪೊಲೀಸ್ ಆಕ್ಟ್ 34 ಸೆಕ್ಷನ್ ಎಲ್ರಿಗೂ ಅಪ್ಲೈ ಆಗುತ್ತ ಅಲ್ವಾ? ನರೇಂದ್ರ ಮೋದಿ ಅವರು ವಾಪಸ್ ಬಂದಿರೋದು ಕೊರೋನಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ವಾಪಸ್ ಬಂದ. ಇಲ್ಲಿ ಹೋಗಿ ಅಡ್ರೆಸ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಹೇಗೆ ಕೊರೋನಾ ಇದೆ, ಒಮಿಕ್ರಾನ್ ಇದೆ, ಅದೇ ರೀತಿ ದೇಶದಲ್ಲೆಲ್ಲ ಇದೆ. ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಬಂದು ಕೂತದೆ, ಮುಖ್ಯಮಂತ್ರಿಗೆ ಬಂದ್ಬಿಟ್ಟಿದೆ. ಈ ನರೇಂದ್ರ ಮೋದಿ ಸಭೆಯಲ್ಲೆಲ್ಲ ಎಲ್ಲರೂ ಅವ್ರಿಗೇನೆಲ್ಲ ಇಮ್ಯುನಿಟಿ ಬಂದ್ಬಿಟ್ಟು ಅವ್ರಿಗೆ ಯಾರಿಗೂ ಬರದೇ ಇಲ್ವೋ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್, ದ್ವಂದ್ವ ನೀತಿ, ಅದರಿಂದ ನಾವು ಇವರು ಹುನ್ನಾರ ಮಾಡ್ತಾ ಇರೋದ್ರಿಂದ, ಷಡ್ಯಂತ್ರ ಮಾಡ್ತಾ ಇರೋದ್ರಿಂದ, ಸಂಚು ಮಾಡ್ತಾ ಇರೋದ್ರಿಂದ, ನಾವು ಮಾಡಬಾರದು ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಸಂಚಿರೋದ್ರಿಂದ ನಾವು 9ನೇ ತಾರೀಕು ಪಾದಯಾತ್ರೆಯನ್ನ ವಿತ್ ಆಲ್ ಪ್ರಿಕಾಷನ್ಸ್ ನಾವು ಪಾದಯಾತ್ರೆ